ನಾವು ಸಾಲಿಗ್ರಾಮದವರು ಪಾರ್ವತಮ್ಮ ಅವರ ಊರವರು ಅಲ್ಲಿಂದ ಬಂದಿವೆ ಪುನೀತ್ ರಾಜ್ಕುಮಾರ್ ಅವರು ಇದಕ್ಕೆ ಒಳ್ಳೆಯದಾಗಲಿ ಅಂತ ನಾವು ಪಾರ್ವತಮ್ಮ ಅವರ ಊರವರು ಪುನೀತ್ ರಾಜ್ಕುಮಾರ್ ಅವರು ನೋಡಿದ್ರಾ ಹಾಂ ನೋಡಿದ್ದೀವಿ ಮಾತಾಡಿದ್ದೀವಿ ನಮ್ಮ ಸಾಲಿಗ್ರಾಮದಲ್ಲಿ ಬತ್ತಿದ್ರು ನಮಗೆಲ್ಲ ಚೆನ್ನಾಗೇ ಮಾತಾಡ್ತಿದ್ರು ನಾವು ಅಣ್ಣ ತಂದ್ರಂಗೆ ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ರು ಅವರು ನಾವು ಇವತ್ತು ಅಷ್ಟೇ ನಾವು ಗೌಡರಾದ್ರೆ ನಾವು ಅವರ ಹಿಡುಗರಾದ್ರೆ ನಮ್ಮ ಅಣ್ಣ ತಂದ್ರಂಗೆ ಇದ್ದೋ ರಾಜ್ಕುಮಾರ್ ನಮ್ಮ ಹುಟ್ಟಿದ ಇದ್ದಂಗೆ ಅವರು ಸಾಲಿಗ್ರಾಮದಲ್ಲಿ ನೋಡಿದ್ರಿ ಆದ್ರೆ ಇವತ್ತು ಇಲ್ಲ 11 ದಿನ ಆಗೋಗಿದೆ ಅವರು ಇಲ್ಲದೆ ಸಾಲಿಗ್ರಾಮನೆ ನಾವು ಸ್ವಂತ ಅವರು ಇಲ್ಲದೆ 11 ದಿನ ಆಗಿದೆ ಪುನೀತ್ ರಾಜ್ಕುಮಾರ್ ಅವರು ಹೋಗಿ ಏನು ಅನಿಸ್ತಿದೆ ಇವತ್ತಿನ ದಿನ ಇವತ್ತಿನ ದಿನ ಓದಲಕ್ಕ ನಮ್ಮ ಇದಕ್ಕೆ ಏನದು ಒಂದು ಇದಾಗೋಗಿದೆ ಅಷ್ಟೇನೇನಿಲ್ಲ ನಮ್ಮ ಹೆಸರು ರಾಕೇಶ್ ಅಂತ ನಾವು ತುಮಕೂರು ಡಿಸ್ಟ್ರಿಕ್ಟ್ ಶಿರಾ ತಾಲೂಕಿಂದ ಬಂದಿದ್ದೀವಿ ನಾವು ಆಕ್ಚುಲಿ ಅವ್ರಿಗೆ ಅಭಿಮಾನಿ ಅಲ್ಲ ಬಟ್ ಆದ್ರೂ ಅವರು ಒಳ್ಳೆ ಕೆಲಸಕ್ಕೆ ಒಳ್ಳೆ ಕಾರ್ಯಗಳಿಗೆ ನೊಂದು ನಾವಿಲ್ಲಿ ಸರ್ ಇಲ್ಲಿ ಇಷ್ಟು ಜನ ಇದ್ದಾರೆ ಯಾರನ್ನು ಕೇಳಿ ಇಲ್ಲಿ ಯಾರು ಊಟ ಮಾಡಬೇಕು ಅಂತ ಬಂದಿಲ್ಲ ಸರ್ ಎಲ್ಲ ಅವ್ರ ಅಭಿಮಾನಕ್ಕೋಸ್ಕರ ಬಂದಿದ್ದಾರೆ ವೆಜ್ ಆಗಲಿ ನಾನ್ ವೆಜ್ ಆಗಲಿ ಯಾರು ಹೊಟ್ಟೆ ತುಂಬ ಊಟ ಮಾಡೋಕಂತ ಬಂದಿಲ್ಲ ಜಸ್ಟ್ ಅವ್ರ ಮೇಲಿನ ಅಭಿಮಾನಕ್ಕೋಸ್ಕರ ಬಂದಿದ್ದೀವಿ ಅಷ್ಟೇ ಬಿಟ್ಟರೆ ಇನ್ನೇನು ಹೇಳೋದು ಸರ್ ಅವರು ಈಸ್ ಎ ಗುಡ್ ಸೋಲ್ ಸರ್ ಆ್ಯಕ್ಟರು ಸ್ಟಾರು ಎಲ್ಲದೊಂದು ಪಕ್ಕಕ್ಕಿಟ್ರೆ ಒಳ್ಳೆ ಹ್ಯೂಮನ್ ಬೀಯಿಂಗು ಸರ್ ಅವ್ರೊಂದು ಮಾತಾಡಿದ್ರು ಯು ವಾಂಟ್ ಟು ಬಿಕಮ್ ನಂಬರ್ ಒನ್ ಅಂತ ಯಾರೋ ಒಬ್ಬರು ನ್ಯೂಸ್ ಕೇಳಿದ್ರು ಫಾರ್ ವಾಟ್ ಫಾರ್ ವೈ ನಾನು ಸ್ಟಾರು ಅಲ್ಲ ಯಾರು ಅಲ್ಲ ನಾನು ನಿಮ್ಮವನು ಅಂತ ಹೇಳಿದ್ರು ಆ ವರ್ಡ್ ಸಾಕು ಸರ್ ನಮಗೆ ಅಷ್ಟು ಅದೊಂದು ವರ್ಡ್ ಸಾಕು ನಮಗೆ ಇನ್ನೇನು ಬೇಡ ಸರ್ ಅವ್ರು ಫಿಸಿಕಲ್ ಇಲ್ಲದೇ ಇರ್ಬೋದು ಬಟ್ ಯಾವಾಗಲೂ ನಮ್ಮ ಹೃದಯದಲ್ಲಿ ಸಾವು ಕೋಟ್ಯಾಂತರ ಅಭಿಮಾನಿಗಳ ಹೃದಯದಲ್ಲಿ ಅವ್ರು ಯಾವಾಗಲೂ ಇದ್ದೇ ಇರ್ತಾರೆ ವಿ ಮಿಸ್ ಹಿಮ್ ಸರ್ ವಿ ಮಿಸ್ ಹಿಮ್ ಸರ್ ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ ಸರ್ ಒಬ್ಬ ಸ್ಟಾರ್ ಅನ್ನೋದು ಪಕ್ಕಕ್ಕಿಟ್ಟು ನಾವು ಆ್ಯಕ್ಚುಲಿ ಒಂದು ಅವರೊಂದು ಒಂದು ಕಣ್ಣು ಡೊನೇಟ್ ಮಾಡಿರೋದಾಗಿರ್ಬೋದು ಒಳ್ಳೊಳ್ಳೆ ಸಂದೇಶಗಳನ್ನ ರವಾನೆ ಮಾಡಿದ್ದಾರೆ ಸರ್ ಸಮಾಜಕ್ಕೆ ಸರ್ ನಾವು ಅವ್ರ ದಾರಿಲಿ ನಡೆದ್ರೆ ಎಲ್ಲರೂ ಆಲ್ಮೋಸ್ಟ್ ಅವ್ರ ದಾರಿಲಿ ನಡೆದ್ರೆ ಒಂದು ಗುಡ್ ಸೊಸೈಟಿನ ನಾವು ಬಿಲ್ಡ್ ಮಾಡ್ಬೋದು ಸರ್ ನೋ ಡೌಟ್ ಅಟ್ ಆಲ್ ಏನು ಸರ್ ಒಂದು ದುಃಖ ಆಗ್ಬೇಕಾ ಸಂತೋಷ ಏನೋ ನಮ್ಗೆ ಅರ್ಥ ಆಗ್ತಿಲ್ಲ ಅಂಥವ್ರನ್ನ ಕಳ್ಕೊಂಡಿವಿ ಅಂದ್ರೆ ನಾವು ಇನ್ನೂ ಇದ್ದಾರಂತೆ ನಾವು ಬಂದೀವಿ ಅದನ್ನ ನೋಡಿ ಅರಿಸ್ಕೊಂಬಕ್ಕಾಗಬಲ್ದು ಇಡೀ ಕರ್ನಾಟಕ ಜನನು ಅರಿಸ್ಕೊಂಬಕ್ಕಾಗಬಲ್ದು ಅದು ಹೌದು ಸರ್ ಅವ್ರಿಗೂ ಅವ್ರ ತಂದೆದವರಲ್ಲದ್ದ ನಾವು ಅವ್ರಿಗೆ ಇದುವರೆಗಾಗಿ ಅವರು ಹಳೆ ಫಿಲಿಮ್ ಆಗಲಿ ಅವರು ಪ್ರತಿಯೊಬ್ಬರನ್ನ ಭೇಟಿಯಾಗಿ ಅವ್ರನ್ನ ಕೂಡ ಮಾತಾಡ್ಬೇಕಂತ ನಮ್ಮದೊಂದು ರಾಯಚೂರಿಂದ ಬಂದೀವಿ ಸರ್ ನಾವು ಸಿನಿಮಾಗಳೆಲ್ಲ ನೋಡಿದ್ರೆ ನೋಡಿವಿ ಸರ್ ಎಲ್ಲ ನೋಡಿದ್ದೀವಿ ಸರ್ ಡ್ಯಾನ್ಸು ಸರ್ ಡ್ಯಾನ್ಸು ಫೈಟು ಅಂಥ ಪವರ್ ಸ್ಟಾರ್ ಇನ್ನು ಯಾರೂ ಹುಟ್ಟೋದಲ್ಲ ಅಲ್ಲ ಅವರು ತುಂಬಾ ಒಳ್ಳೆ ಕಾರ್ಯಕ್ರಮ ಹೌದು ಸಮಾಜ ಹೌದು 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 ಸರ್ ಹೋದ್ಮೇಲೆ ಗೊತ್ತಾಗಿರೋದು ಅದನ್ನೆಲ್ಲ ನೋಡ್ತಾ ಇದ್ರೆ ಹೌದು ಏನನ್ಸುತ್ತೆ ನಿಮಗೆ ಏನು ಸರ್ ಅವ್ರಿಗೆ ಅವ್ರ ಫ್ಯಾಮಿಲಿಗೆ ಗೊತ್ತಿಲ್ಲ ಅವ್ರ ಅಣ್ಣವರಿಗೆ ಗೊತ್ತಿಲ್ಲ ಎಡಗೈ ಮಾಡಿದ್ದು ಬಲಗೈಗೆ ಗೊತ್ತಿಲ್ಲ ಅವರು ಎಲ್ಲ ತೀರ್ವೋದ ಮೇಕ ಇಷ್ಟೆಲ್ಲ ಜನರಿಗೆ ಇವಾಗ ಗೊತ್ತಾಗ್ಯದ ಸರ್ ಅಂಥವ್ರು ಯಾರು ಸರ್ ಪಬ್ಲಿಕ್ನ ಕೊಡ್ಬೇಕಂದ್ರೆ ಈಗ ಒಂದು 1,000 ಖರ್ಚು ಮಾಡಿದಪ್ಪ ಅಂದ್ರೆ ಎಷ್ಟು ಅವ್ರಿಗೆ ಹೇಳಿಕೆ ಅಂತಾರೆ ಇಂಥವ್ರು ಎಲ್ಲಿದ ಎಂತಾರು 100 ಕೋಟಿಗೊಬ್ಬರು ಸರ್ ಏನು ಅವ್ರನ್ನ ಆದರ್ಶಗಳು ಪಾಲಿಸ್ಕೊಂಡು ಹೋಗ್ಬೇಕು ಸರ್ ಅವ್ರು ಏನು ನಡೆದು ಬಂದ ದಾರಿಗಳು ಅವರು ಮಾಡೋದಾಗಲಿಲ್ಲ ಅಂದ್ರೆ ನಾವು ಸ್ವಲ್ಪ ಆದರೂ ಬಡವರಿಗೆ ಅನಾಥಾಶ್ರಮಕ್ಕೆ ಅವನ ಅಂಥವ್ರನ್ನ ನಾವೂ ಕಲಿಬೇಕಂತ ಎಲ್ಲ ಪ್ರತಿಯೊಬ್ಬರಿಗೆ ಆಸೆ ಸರ್ ಅವರು ಕಣ್ಣುದಾನ ಮಾಡ್ಯಾರ ಇವ್ರಿಗೆ ಎಲ್ಲ ಪ್ರತಿಯೊಬ್ಬರಿಗೆ ಇಡೀ ಕರ್ನಾಟಕನೇ ಇವಾಗ ಕಣ್ಣುದಾನ ಮಾಡಕತ್ತೆ ಸರ್ ಅವ್ರನ್ನ ನೋಡಿ ಅಂಥ ಅಂಥ ನಾಟ ಇನ್ನೂ ಎಲ್ಲೆಲ್ಲೆಲ್ಲಿ ಕರ್ನಾಟಕದಾಗ ಇಡೀ ದೇಶದಾಗೆ ಹುಟ್ಟಲ್ಲ ಸರ್ ಪಟ್ಟ ಸರ್ ನಾನು ಬೆಂಗಳೂರಲ್ಲೇ ಇರೋದು ನನ್ನ ಹೆಸರು ಸ್ವಾಮಿಗೌಡ ಅಂತ ನಾನೊಬ್ಬ ಆಟೋ ಡ್ರೈವರು ನಾವು ಅವ್ರ ಜೀವನದಲ್ಲಿ ನೋಡಿದ್ದು ಸದಾಶಿವರ ಗಣೇಶ ಟೆಂಪಲ್ ಹತ್ರ ಬಂದು ಕೂತ್ಕೊಳ್ಳೋರು ಸನ್ನಿಧಿಗೆ ಆ ಸನ್ನಿಧಿಗೆ ಕೂತಿದಾಗ ನಾವು ನೋಡ್ತಾ ಇದ್ದೋ ಹತ್ರಕ್ಕೆ ಹೋಗಿ ಬಿಡ್ತಿರಲ್ಲ ಸೆಕ್ಯೂರಿಟಿಗಳು ಅದರಿಂದ ಅವ್ರ ಹತ್ರವಾಗಿ ಒಂದು ಫೋಟೋನು ತೆಗೆಯೋಕ್ಕಾಗಿಲ್ಲ ಇವತ್ತು ಬಂದಿದ್ವಿ ಅವತ್ತು ಅಂಬರಾರಾಧ್ಯ ದಿವಸ ಬರೋದು ಅವತ್ತು ಮುಖ ನೋಡಿದೆವು ಅಷ್ಟೇ ಮತ್ತು ಇವತ್ತು ಬಂದಿದ್ವಿ ಇವತ್ತು ಬಂದಿರೋದು ಅವರನ್ನ ಪ್ರಸಾದ ತಿಂದೋಗೋಣ ಅಂತ ಬಂದಿದ್ದೀವಿ ಅಷ್ಟೇ ಇಲ್ಲ ಸರ್ ನಾವು ಜೀವನದಲ್ಲ ಅನ್ಕೊಂಡಿರಲ್ಲ ನಾವು ನಾನೊಬ್ಬ ಆಟೋ ಡ್ರೈವರ್ ಆಗಿ ಹೇಳ್ತೀನಿ ನಿನ್ನೆ ದಿವಸ ಒಂದು ಮಗು 3 ವರ್ಷದ ಮಗು ನಾನು ಆಟೋದಲ್ಲಿ ಕೂರಿಸ್ಕೊಂಡು ಪಿಕಪ್ ಮಾಡ್ಕೊಂಡು ಸಿಗ್ನಲ್ ಹತ್ರ ನಿಂತಿದ್ದೀನಿ ಆ ಪ್ಯಾನರ್ ನೋಡ್ಬಿಟ್ಟು ಅಮ್ಮ ಅಪ್ಪು ಅನ್ನುತ್ತೆ ನಮಗೆ ಅಲ್ಲೇ ಕಣ್ಣೀರು ಬಂದ್ಬಿಡ್ತು ಸರ್ ಆ ಚಿಕ್ಕ ಮಗು 3 ವರ್ಷದ ಮಗು ನಮಗೆ 20 ವರ್ಷ ಆದ್ರೂ ಸಿನಿಮಾ ಆಕ್ಟ್ರೆಸ್ ಯಾರು ಅಂತ ನಮಗೆ ಗೊತ್ತಿರಲಿಲ್ಲ ಇವತ್ತು 3 ವರ್ಷದ ಮಗು ಹೇಳ್ತಾ ಇದೆ ಅಮ್ಮ ಅಪ್ಪು ಅಮ್ಮ ಅಪ್ಪು ಅಂತ ನಮಗೆ ಆಟೋದಲ್ಲಿ ಕಣ್ಣೀರು ಬಂದವು
ಸರ್ ನಾವೆಲ್ಲ ಸಿನಿಮಾ ನೋಡಿದ್ವಿ ಅಪ್ಪುವಿಂದ ಹಿಡಿದು ಇವರತ್ನವರೆಗೂ ಎಲ್ಲ ಫಿಲಮ್ ನೋಡಿದ್ವಿ ಸರ್ ಅವರಲ್ಲಿ ಡ್ಯಾನ್ಸು ಫೈಟು ಎಲ್ಲ ಪಿನ್ ಟು ಪಿನ್ ಇಷ್ಟು ಇಷ್ಟ ಸರ್ ಸರ್ ನೀವು ಅವರು ಒಂದು ಸಮಾಜಮುಖಿ ಕಾರ್ಯಕ್ರಮಗಳು ತುಂಬಾನೇ ಮಾಡಿದ್ದಾರೆ ಅವರು ಹೋದ್ಮೇಲೆ ಗೊತ್ತಾಗಿಲ್ಲ ಸರ್ ಅವ್ರು ಇರೋವರೆಗೂ ಒಂಚೂರು ಒಬ್ರಿಗೂ ಗೊತ್ತಿಲ್ಲ ಗೊತ್ತಿಲ್ಲ ಅಣ್ಣವರು ಇದ್ದಾಗಲೂ ಗೊತ್ತಿರಲ್ಲ ಅಣ್ಣವರು ಏನು ಮಾಡಿದ್ರು ಅನ್ನೋದು ಗೊತ್ತಿಲ್ಲ ಇದು ಪುನೀತ್ ಅವರು ಏನು ಮಾಡಿದ್ದಾರೆ ಅಂತ ಒಬ್ರಿಗೂ ಗೊತ್ತಿರಲ್ಲ ಇವ್ರು ಯಾವತ್ತು ಅಮ್ಮರ ಆದರು ಅವತ್ತಿಂದ ಮಾತ್ರ ಇದು ಪಬ್ಲಿಕ್ ಆಗಿದ್ದು ಅಷ್ಟೇ ಸರ್ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಪುನೀತ್ ಸರ್ ಕಡೆಯಿಂದ ಏನು ಮಾದರಿ ಯಾವ ರೀತಿ ಇರಬೇಕು ಸರ್ ಅವರ ಸಿನಿಮಾಗಳು ನೋಡಿ ಕಲಿಯಂಥದ್ದು ಬೇಜಾನಿತ್ತು ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ತಾ ಇದ್ರು ಅಪ್ಪು ಸರ್ ಅದನ್ನು ನಾವು ಕಳ್ಕೊಂಡಿದ್ದೀವಿ ಅವ್ರನ್ನ ಇಲ್ಲಿ ಹೃದಯದಲ್ಲಿ ಇಟ್ಕೊಂಡಿದ್ದು ಹೊರತು ಇನ್ನು ನಾವೇನು ಅವ್ರು ನೋಡೋಕ್ಕಾಗಲ್ಲ ಮತ್ತೆ ಅವ್ರ ಸಿನಿಮಾಗಳು ನೋಡ್ಬೋದು ಅಷ್ಟೇ ನಾನು ಇವತ್ತೂ ಯುವರತ್ನ ಫಿಲಮು ಡೈಲಿ ನೋಡ್ತೀನಿ ಮನೆಯಲ್ಲಿ ಆ ಡ್ಯಾನ್ಸು ಆ ಫೈಟು ಆ ಸ್ಟೋರಿಗಳು ಒಂದು ಚಿಕ್ಕ ಮಗುವಿಂದ ಹಿಡಿದು 70-80 ವರ್ಷದ ಮುದುಕರವರೆಗೂ ತಾತ ಅಜ್ಜಿವರು ಅವರು ಸಹ ಸಿನಿಮಾ ನೋಡೋಂಥ ವ್ಯಕ್ತಿಗಳು ಆ ಫಿಲಮ್ಗಳು ಅಂತಾರೆ ನೀವು ಅದು ಕಳ್ಕೊಂಡಿದ್ದೀವಿ ಮುಂದಕ್ಕೆ ಏನಾಗುತ್ತೋ ನಮಗೆ ಗೊತ್ತಿಲ್ಲ